ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದೇ ಇರುವಂತೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಲಿಂಗದಹಳ್ಳಿ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ವಿವಿಧ ರೀತಿಯ ಕೃಷಿ ಮತ್ತು ಕೃಷಿ ಸಂಬಂಧಿತ ಇತರ ಚಟುವಟಿಕೆಗಳ ಕುರಿತು ತಾಂತ್ರಿಕ ತರಬೇತಿಯನ್ನು ಸಾಂಸ್ಥಿಕ ತರಬೇತಿಗಳನ್ನು ಮತ್ತು ಆವರಣಿತರ ತರಬೇತಿಗಳನ್ನು ನೀಡುತ್ತಾ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ರೈತರೆಲ್ಲರೂ ಬಹಳ ಆಸಕ್ತಿಯಿಂದ ತರಬೇತಿಯಲ್ಲಿ ಭಾಗವಹಿಸಿದ್ದೀರಿ. ಆದರೆ ಪ್ರಸಕ್ತ ಸಾಲಿನಲ್ಲಿ ಕೋವಿಡ್-19 ಸೃಷ್ಟಿಸಿರುವ ಅವಾಂತರದಿಂದಾಗಿ ನಮ್ಮ ತರಬೇತಿ ಕೇಂದ್ರದ ಆವರಣದಲ್ಲಿ ತರಬೇತಿಯನ್ನು ಆಯೋಜಿಸುವುದು ಕಷ್ಟವಾಗ್ತಿದೆ. ಆದರೆ ಇದು ಕೈಗೆಟ್ಟಿ ಕೂರುವಂಥ ಸನ್ನಿವೇಶ ಅಲ್ಲ. ಮುಂಗಾರು ಹಂಗಾಮು ಇನ್ನೇನು ಶುರುವಾಗಲಿದೆ. ರೈತರಿಗೆ ಅಗತ್ಯ ತಾಂತ್ರಿಕ ಮಾಹಿತಿಯನ್ನು ಒದಗಿಸುವುದು ಹಾಗೂ ತರಬೇತಿ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಈ ಪ್ರಸಕ್ತ ಸಾಲಿನಲ್ಲಿ ನಾವು ಆನ್ಲೈನ್ ಮೂಲಕ ರೈತರಿಗೆ ತರಬೇತಿ ನೀಡಲು ಯೋಜಿಸಿದ್ದೇವೆ. ಸೊ ಆನ್ಲೈನ್ ತರಬೇತಿ ಅಂದ ತಕ್ಷಣ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಸೊ ನೀವು ಯಾವ ಥರ ವಾಟ್ಸಪ್ ಮತ್ತು ಫೇಸ್ಬುಕ್ ಉಪಯೋಗ ಮಾಡ್ತೀರಾ, ಅದೇ ರೀತಿ ಗೂಗಲ್ ಮೀಟ್ ಎನ್ನುವ ಒಂದು ಅಪ್ಲಿಕೇಶನ್ ಮೂಲಕ ಅತ್ಯಂತ ಸುಲಭವಾಗಿ ನೀವು ನಮ್ಮ ತರಬೇತಿಗಳಲ್ಲಿ ಭಾಗವಹಿಸ್ಬೋದು. ಸೊ ಯಾವ ಥರ ನೀವು ಆನ್ಲೈನ್ ತರಬೇತಿಯಲ್ಲಿ ಭಾಗವಹಿಸ್ಬೋದು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಸೊ ಏನಪ್ಪ ಅಂದರೆ ಈ ತರಬೇತಿ ಕೇಂದ್ರದ ವತಿಯಿಂದ ಯಾವ ವಿಷಯದ ಬಗ್ಗೆ ನಿಮಗೆ ತರಬೇತಿ ನೀಡಲಾಗ್ತಿದೆ, ಸೊ ಮತ್ತು ಎಷ್ಟನೇ ತಾರೀಕು ನೀಡಲಾಗ್ತದೆ, ಎಷ್ಟು ಸಮಯ ಸಮಯ ಇಲ್ಲಿ ಭಾಳ ಇಂಪಾರ್ಟೆಂಟು. ಸೊ ನೀವು ಕೆಳಗೆ ನೋಡ್ತಿರ್ಬೋದು ಒಂದು ಲಿಂಕ್ ತೋರಿಸ್ತಾ ಇದೆ ನೀಲಿ ಬಣ್ಣದ ಅಕ್ಷರಗಳಲ್ಲಿ. ಸೊ ಈ ಮಧ್ಯಾಹ್ನ 3 ಗಂಟೆ ಅಂತ ಇದೆ ಮೆಸೇಜಲ್ಲಿ. ಸೊ ಮಧ್ಯಾಹ್ನ 3 ಗಂಟೆಗೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ಲಿಂಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ಗೂಗಲ್ ಪ್ಲೇಸ್ಟೋರಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಇನ್ಸ್ಟಾಲ್ ಅಂತ ಕೊಡಿ ಅಪ್ಲಿಕೇಶನ್ನ. ಸೊ ನೋಡಿ, ಇದರಲ್ಲಿ ಇಷ್ಟೊತ್ತು ಏನು ಈ ಪ್ರೊಸೀಜರ್ಲಿ ಏನಾದರೂ ನಿಮಗೇನು ಅರ್ಥ ಆಗದೇ ಇದ್ದರೆ, ನಿಮ್ಮೂರಲ್ಲಿ ಗೊತ್ತಿರ್ತಕ್ಕಂಥವ್ರು ಅಥವಾ ನಿಮ್ಮ ಮನೇಲಿ ಯಾರು ಓದಿರ್ತಾರೆ ಮಕ್ಕಳು, ಅವರಿಗೆ ನೀವು ಹೇಳಿದರೆ ಅವರು ನಿಮಗೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಡ್ತಾರೆ ಮತ್ತು ತರಬೇತಿಯಲ್ಲಿ ಭಾಗವಹಿಸೋಕ್ಕೆ ಸಹಾಯ ಮಾಡ್ತಾರೆ. ಸೊ ನೀವೆಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಎಷ್ಟೊಂದು ಅಪ್ಲಿಕೇನು ಆಪ್ಷನ್ಸ್ ಇರ್ತವೆ, ಅಲ್ಲಿ ಸ್ವಲ್ಪ ಕಷ್ಟ, ಬಟ್ ಇದು ಮಾತ್ರ ಭಾಳ ಸುಲಭವಾದ ಒಂದು ಅಪ್ಲಿಕೇಶನ್ನು. ಸೊ ನೀವು ಒಂದೇ ಲಿಂಕ್ ಮೇಲೆ ಒತ್ತಿದ ತಕ್ಷಣ ನೀವು ತರಬೇತಿಯಲ್ಲಿ ನಿಮ್ಮನ್ನ ತಗೊಂಡು ಹೋಗುತ್ತೆ. ಸೊ ತರಬೇತಿಯಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕೂತು ನೀವು ವಿವಿಧ ವಿಷಯಗಳನ್ನು ಆಲಿಸ್ಬೋದು ಹಾಗೂ ವಿವಿಧ ವಿಜ್ಞಾನಿಗಳ ಜೊತೆ ಸಂವಾದ ನಡೆಸ್ಬೋದು ಹಾಗೂ ಮಾಹಿತಿಯನ್ನು ಸರಿಯಾದ ಸಮಯಕ್ಕೆ ತಿಳ್ಕೊಬೋದು. ಸೊ ನೋಡಿ, ಡೌನ್ಲೋಡ್ ಆಯಿತು. ಈಗ ಡೌನ್ಲೋಡ್ ಆದಮೇಲೆ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಕಂಟಿನ್ಯೂ ಅಂತ ಕೊಡಿ. ಸೊ ಅಲೋ ಅಂತ ಕೊಡಿ. ಸೊ ಇನ್ನೊಂದು ಸರಿ ಅಲೋ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಯಾವ ಜಿಮೇಲ್ ಮೂಲಕ ಅದು ನೀವು ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಸೊ ನಿಮ್ಮದು ಒಂದೇ ಜಿಮೇಲ್ ಅಕೌಂಟ್ ಇದ್ದರೆ ಡೈರೆಕ್ಟ್ ಲಾಗಿನ್ ಆಗುತ್ತೆ. ಸೊ ನಾವು ಈ ಒಂದು ಜಿಮೇಲ್ ಅಕೌಂಟ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಅದೇನು UVBSWIKXDF ಅಂತೇನು ಕೊಟ್ಟಿದ್ದಾರೆ ಅದು ನಿಮಗೆ ಮೀಟಿಂಗ್ ಐ ಡಿ ಅದು. ಸೊ ಈ ಐ ಡಿ ಮುಖಾಂತರ ನಾವು ಮೀಟಿಂಗ್ನ ಸೇರ್ತಾ ಇದ್ದೀವಿ. ಇಲ್ಲಿ ನೀವು ಎಡಗಡೆ ನೋಡ್ತಾ ಇರ್ಬೋದು ಹಸಿರು ಬಣ್ಣದಲ್ಲಿ ಆಸ್ಕ್ ಟು ಜಾಯ್ನ್ ಅಂತ, ಅಂದರೆ ನಮ್ಮನ್ನ ತರಬೇತಿಯಲ್ಲಿ ಸೇರಿಸ್ಕೊಳ್ಳಿ ಅಂತ. ಸೊ ಆಸ್ಕ್ ಟು ಜಾಯ್ನ್ನ ನೀವು ಸೊ ಆಸ್ಕ್ ಟು ಜಾಯ್ನ್ ಅಂತ ಕೊಟ್ಟಾಗ ಸೊ ಇಲ್ಲಿ ನೋಡ್ತಾ ಇರ್ಬೋದು ತರಬೇತಿ ಶುರುವಾಗಿದೆ. ಸೊ ನಿಮ್ಮ ಎಡಭಾಗದಲ್ಲಿ ಏನು ಮೈಕ್ ಏನು ಕಾಣಿಸ್ತಾ ಇದೆ ಆ ಮೈಕ್ನ ನೀವು ಡಿಸೇಬಲ್ ಮಾಡಬೇಕು. ಅದು ಮೈಕ್ ಡಿಸೇಬಲ್ ಯಾಕೆ ಮಾಡಬೇಕಪ್ಪ ಅಂದರೆ ಎಷ್ಟೊಂದು ರೈತರು ಭಾಗವಹಿಸಿರ್ತಾರೆ ತರಬೇತಿಯಲ್ಲಿ. ಸೊ ಅದರಿಂದ ನೀವೆಲ್ಲ ಮಾತಾಡಿದರೆ ಆ ವಿಜ್ಞಾನಿಗಳು ನಿಮಗೆ ಏನು ತರಬೇತಿ ನೀಡ್ತಾ ಇದ್ದಾರೆ ಅದು ಕೇಳಲ್ಲ. ಸೊ ಅದರಿಂದ ಮೈಕ್ನ ಡಿಸೇಬಲ್ ಮಾಡಿ. ಅಕಸ್ಮಾತ್ ನೀವು ನಿಮ್ಮ ವಿಡಿಯೋ ಕೂಡ ನೀವು ಡಿಸೇಬಲ್ ಮಾಡ್ಬೋದು, ನಿಮ್ಮ ಮುಖ ನೀವು ಕಾಣಿಸ್ತಿಲ್ಲದೆ ಮಾಡ್ಬೋದು ಅಥವಾ ಆನ್ ಕೂಡ ಇಡ್ಬೋದು. ಆದರೆ ಮೈಕ್ನ ಮಾತ್ರ ಕೆಂಪು ಬಣ್ಣದಲ್ಲಿ ಮ್ಯೂಟ್ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿ ನಿಮಗೆ ಈಗೇನು ಇಬ್ಬರು ಕಾಣಿಸ್ತಾ ಇದ್ದಾರೆ. ಸೊ ಆ ರೀತಿ ಎಷ್ಟೊಂದು ಎಲ್ಲ ರೈತರು ಕಾಣಿಸ್ತಾರೆ ನಿಮಗೆ. ಸೊ ಈ ರೀತಿ ನೀವು ತರಬೇತಿಯಲ್ಲಿ ಭಾಗವಹಿಸ್ಬೋದು. ತರಬೇತಿ ಮುಗಿದ ನಂತರ ಬೇಕಾದ್ರೆ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಉತ್ತರ ಕೇಳಬೇಕಂದ್ರೆ ಈ ಮೈಕ್ನ ಆನ್ ಮಾಡ್ಕೊಂಡು ನೀವು ಪ್ರಶ್ನೆ ಕೇಳಬಹುದು. ಸೊ ತರಬೇತಿ ಮುಗಿದ ನಂತರ ಕೆಂಪು ಬಣ್ಣದ ಫೋನ್ ಸಿಂಬಲ್ ಏನು ಕಾಣಿಸ್ತದೆ ಅದನ್ನ ಒತ್ತೋದ್ರ ಮೂಲಕ ತರಬೇತಿಯನ್ನು ಮುಕ್ತಾಯಗೊಳಿಸ್ಬೋದು. ಸೊ ಇದಿಷ್ಟು ಗೂಗಲ್ ಮೀಟ್ ಮೂಲಕ ತರಬೇತಿ ಕಾರ್ಯಕ್ರಮ ಯಾವ ಥರ
ಜಾಯ್ನ್ ಆಗಬೇಕು ಅನ್ನೋದ್ರ ಬಗ್ಗೆ. ಸೊ ಇಷ್ಟರಲ್ಲೇ ತರಬೇತಿ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ಸೊ ಗೂಗಲ್ ಮೀಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಂಡು ತರಬೇತಿಯಲ್ಲಿ ಭಾಗವಹಿಸಲು ಸಿದ್ಧರಾಗಿ ಅಂತ ಹೇಳ್ತಾ ಧನ್ಯವಾದಗಳು.